वेलकम टू किचन डायरीज इवत्तिन रेसिपी इंस्टेंट आगे मनेली हेगे बिसिबेळे बात पौडर माड्कोंडु बिसिबेळे बात ना प्रिपेर माडोदंत नोडोण नोडि मोदलिगे ई तर ओंदु बट्टलु तगोंडिदीनि ಈಗ ನಾನು ಈ ತರ ನೀರು ಕುಡಿಯೋ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತಗೊಳ್ತಾ ಇದೀನಿ ನೋಡಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊಂಡಿದೀನಿ ಈಗ ಇದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ತೊಗರಿ ಬೇಳೆನ ತಗೊಳ್ಳೋಣ ನೋಡಿ ಒಂದು ಗ್ಲಾಸ್ ಅಷ್ಟು ತೊಗರಿ ಬೇಳೆ ತಗೊಂಡಿದೀನಿ ಇದು ಸಮಕ್ಕೆ ಸಮ ತಗೊಂಡಿದೀನಿ ಅಕ್ಕಿ ಮತ್ತೆ ಬೇಳೆ ಸಮಕ್ಕೆ ಸಮ ತಗೊಂಡಿದೀನಿ ಈಗ ಇದನ್ನ ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಚೆನ್ನಾಗಿ ತೊಳ್ಕೊಂಡ್ಬಂದಿದ್ದೀನಿ ಈಗ ಇದನ್ನ ನಾವು ಒಂದು ಕುಕ್ಕರ್ ಗೆ ಹಾಕೊಳ್ಳೋಣ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಕುಕ್ಕರ್ ಗೆ ಹಾಕೊಳ್ತಾ ಇದೀನಿ ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಬೀನ್ಸ್ ಮತ್ತೆ ಕ್ಯಾರೆಟ್ ನ ಉದ್ದಕ್ಕೆ ಈ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕುಕ್ಕರ್ ಒಳಗಡೆ ಹಾಕೊಳ್ಳೋಣ ಸ್ವಲ್ಪ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಇದರ ಒಳಗಡೆನೇ ಹಾಕೊಳ್ಳೋಣ ಹಾಕೊಂಡು ಇದಕ್ಕೆ ನಾವು 6 ಗ್ಲಾಸ್ಷ್ಟು ನೀರನ್ನ ಆಡ್ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕೊಳ್ತಾ ಇದೀನಿ ನಾವು 1 ಕಪ್ ತೊಗರಿ ಬೇಳೆ 1 ಕಪ್ ಅಕ್ಕಿ ಮತ್ತೆ 1 ಕಪ್ ಅಷ್ಟು ತರಕಾರಿ ತಗೊಂಡಿದ್ದೀವಿ ಹಾಗಾಗಿ ಒಂದೊಂದಕ್ಕೆ 2 ಕಪ್ ಹಾಕೊಂಡ್ರೆ ಒಟ್ಟು 3 ಕಪ್ ಗೆ 6 ಕಪ್ ಅಷ್ಟು ನೀರು ಸರಿ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದೀನಿ ಸ್ವಲ್ಪ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ಕುಕ್ಕರ್ ಅಲ್ಲಿ 3 ವಿಸಿಲ್ ಹೊಡೆಸ್ಕೊಳ್ಳೋಣ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಅದನ್ನ ನೀರಲ್ಲಿ ನೆನೆಸಿಟ್ಕೊಳ್ಳೋಣ ನಾವು ನೋಡಿ ಈಗ ಒಂದು ಬಾಣಲಿ ಇಟ್ಟಿದ್ದೀನಿ ಅದರಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ನೋಡಿ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದೀನಿ ಮೆಂತ್ಯ ಕಾಳು ಸ್ವಲ್ಪ ಹಾಕೋಬೇಕು ವಾಸನೆಗೆ ಜಾಸ್ತಿ ಹಾಕೊಂಡ್ರೆ ಕಹಿ ಬರುತ್ತೆ 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಳ್ತಾ ಇದೀನಿ ಮತ್ತೆ 1 ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದೀನಿ ಈಗ ಇದನ್ನ ಹುರ್ಕೊಳ್ಳೋಣ ನಾವು ಈಗ ಸ್ವಲ್ಪ ಚಕ್ಕೆನ ಹಾಕೊಳ್ತಾ ಇದೀನಿ ನೋಡಿ ಇಷ್ಟು ಚಕ್ಕೆನ ಹಾಕೊಳ್ತಾ ಇದೀನಿ 3 ಲವಂಗನ ಹಾಕೊಳ್ತಾ ಇದೀನಿ ಮತ್ತೆ 4 ಏಲಕ್ಕಿನ ಹಾಕೊಳ್ತಾ ಇದೀನಿ ಮತ್ತೆ ಸ್ವಲ್ಪ ಒಂದು 5-6 ಕಾಳಷ್ಟು ಮೆಣಸನ್ನ ಹಾಕೊಳ್ತಾ ಇದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದೀನಿ ಈಗ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟೌ ಫ್ಲೇಮ್ ನ ಸಿಮ್ ಅಲ್ಲಿ ಇಟ್ಕೊಂಡು ನಾವು ಇದನ್ನ ಲೈಟ್ ಆಗಿ ಹುರ್ಕೋಬೇಕು ಈಗ ಒಂದು 10 ರಿಂದ 12-13 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಳ್ತಾ ಇದೀನಿ ಇದನ್ನ ನಾವು ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕಾಗುತ್ತೆ ಜೊತೆಗೇನೆ 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾನ ಹಾಕೊಳ್ತಾ ಇದೀನಿ 4 ಟೇಬಲ್ ಸ್ಪೂನ್ ಅಂದ್ರೆ ಅತ್ತತ್ರ ಒಂದು ಕೈ ಮುಷ್ಟಿ ಅಷ್ಟು ಬರುತ್ತೆ ನೋಡಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ನಾವು ಧನಿಯಾನ ಕೊನೆಯಲ್ಲಿ ಫ್ರೈ ಮಾಡಬೇಕು ಯಾಕಂದ್ರೆ ಅದು ಸೀದ ಹೋಗುತ್ತೆ ಹಾಗಾಗಿ ಕೊನೆಯಲ್ಲಿ ಹಾಕೊಂಡು ಹುರ್ಕೋಬೇಕಾಗುತ್ತೆ ಎಲ್ಲಾನೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಕ್ಕೆ ಶುರು ಆಗಿದೆ ಈ ಟೈಮ್ ಅಲ್ಲಿ ನಾನು ಇಲ್ಲಿ ಅರ್ಧ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದು 20 ಸೆಕೆಂಡ್ ಅಷ್ಟು ನಾವು ಬಿಸಿ ಮಾಡ್ಕೊಂಡ್ರೆ ಸಾಕು ಕೊಬ್ಬರಿನ ತುಂಬಾನೇ ಹುರ್ಕೋಬಾರದು ಈಗ ಸ್ಟೌನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋಕೆ ಬಿಡೋಣ ನಾನು ಇಲ್ಲಿ ಒಂದು 4-5 ಜನಕ್ಕೆ ಆಗೋಷ್ಟು ಮಸಾಲೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ
ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ರೆಡಿ ಮಾಡ್ಕೊಬಹುದು. ಇದು ನಾವು ಮಸಾಲೆನ ಮನೆಯಲ್ಲೇ ಉರಿದು ಹಾಕೋಳೋದ್ರಿಂದ ಬಿಸಿಬೇಳೆ ಬಾತ್ಗೆ ತುಂಬಾ ಟೇಸ್ಟ್ ಇರುತ್ತೆ ಮತ್ತೆ ಅದರ ವಾಸನೆನೂ ತುಂಬಾ ಚೆನ್ನಾಗಿರುತ್ತೆ ಗಮ್ ಅಂತ ಇರುತ್ತೆ. ನಾವು ಇನ್ಸ್ಟೆಂಟ್ ಆಗಿ ಮಾಡಿ ಹಾಕ್ತೀವಲ್ಲ ಹಾಗಾಗಿ ರುಚಿನೂ ಚೆನ್ನಾಗಿರುತ್ತೆ. ನೋಡಿ ಇದನ್ನ ತಣ್ಣಗಾದ ಮೇಲೆ ಇದನ್ನ ನಾವು ಮಿಕ್ಸಿಲಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಉರಿದಿರೋದನ್ನೆಲ್ಲ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಸ್ವಲ್ಪ ತರಿ ತರಿಯಾಗಿ ಇರಬೇಕು. ನಾವು ಪೌಡರ್ ಮಾಡ್ಕೊ ತುಂಬಾ ಪೌಡರ್ ಮಾಡ್ಕೋಬಾರದು. ಈಗ ಇದು ಸೆಪರೇಟ್ ಈ ಕಡೆ ಇರಲಿ. ಈಗ ನಾನು ಒಗ್ಗರಣೆಗೆ ಒಂದು ಎರಡು ಟೊಮ್ಯಾಟೋನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ನಾವು ಹುಣಸೆ ಹಣ್ಣು ತೊಗೊಂಡ್ವಲ್ಲ ಅದೇ ಗಾತ್ರಕ್ಕೆ ಬೆಲ್ಲನ ತೊಗೊಂಡಿದ್ದೀನಿ. ಈಗ ಬೇಳೆ ಮತ್ತು ಅಕ್ಕಿ ಏನಾಗಿದೆ ಅಂತ ನೋಡೋಣ. ಈಗ ಕುಕ್ಕರಲ್ಲಿ ಅನ್ನ ಮತ್ತು ಬೇಳೆನ ಹಾಕ್ಕೊಂಡಿದ್ವಲ್ಲ ಕರೆಕ್ಟಾಗಿ ಬೆಂದಿದೆ. ನೋಡಿ ಅನ್ನ ಮತ್ತು ಬೇಳೆ ಸರಿಯಾಗಿ ಬೆಂದಿದೆ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಸಿ ನಾವು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೋನ ಹಾಕ್ಕೊಳ್ಳೋಣ. ನಾನು ಎರಡು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹುಣಸೆಹಣ್ಣು ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಬೆಲ್ಲ ತಟ್ಟಿಟ್ಕೊಂಡಿದ್ನಲ್ಲ ಬೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಮತ್ತು ಬೆಲ್ಲ ನಾವು ಎಷ್ಟು ಹುಣಸೆಹಣ್ಣು ತೊಗೊಂಡಿರ್ತೀವೋ ಆ ಗಾತ್ರಕ್ಕೆ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಆಗ ಈಗ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಇದಕ್ಕೆ ಹಾಕ್ಕೊಳ್ಳೋಣ. ನಾವು ಬಿಸಿಬೇಳೆಬಾತ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ ಮಸಾಲೆನ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಒಂದ್ಸಲ ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ನೋಡಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮ್ಮ ಇಷ್ಟಕ್ಕೆ ಹೆಚ್ಚು ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಹಿಂಗೆ ಹಾಕ್ಕೊಳ್ಳೋದನ್ನು ಮರ್ತೋಗಿದ್ದೆ, ಅದಕ್ಕೆ ಸ್ವಲ್ಪ ಇದು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಅನ್ನ ಮತ್ತು ಬೇಳೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಪಾತ್ರೆ ಚಿಕ್ಕದಾಯಿತು ಅಂತ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಎಲ್ಲ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಇದನ್ನು ನಾವು ತುಂಬ ಹೊತ್ತು ಸ್ಟವಲ್ಲಿ ಬೇಯಿಸೋಕ್ಕೆ ಹೋಗ್ಬಾರ್ದು, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ ನೀಟಾಗಿ ಹೀಗೆ ಮಿಕ್ಸ್ ಮಾಡಿಬಿಡಬೇಕು. ಒಂದ್ಸಲ ಕುದಿ ಬರೋವರೆಗೂ ನಾವು ಇದನ್ನು ಇದು ಮಾಡ್ಕೋಬೇಕು, ಸ್ಟವ್ ಮೇಲೆ ಇಟ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ನೋಡಿ ರೆಡಿಯಾಗಿದೆ ನಮ್ಮದು ಬಿಸಿಬೇಳೆಬಾತ್. ಇದ್ರ ಮೇಲೆ ಸ್ವಲ್ಪ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ. ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಬೂಂದಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಮನೆಯಲ್ಲಿ ಎಷ್ಟು ಈಸಿಯಾಗಿ ನಾವು ಬಿಸಿಬೇಳೆಬಾತ್ ಪೌಡ್ರ್ ಮಾಡಿಕೊಂಡು ಹೇಗೆ ಇನ್ಸ್ಟೆಂಟಾಗಿ ಬಿಸಿಬೇಳೆಬಾತ್ ಮಾಡ್ಕೊಳ್ಳೋದಂತ. ಇದು ತುಂಬಾ ಟೇಸ್ಟಾಗಿರುತ್ತೆ, ಯಾಕಂದರೆ ನಾವು ಇನ್ಸ್ಟೆಂಟಾಗಿ ಪೌಡ್ರ್ ಮಾಡಿಕೊಂಡು ತಕ್ಷಣ ಹಾಕಿರ್ತೀವಲ್ಲ, ಹಾಗಾಗಿ ಗಮ್ ಅಂತ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಇದನ್ನು ಒಂದು ಸಲ ಮಾಡೋದಕ್ಕೆ ಮರಿಬೇಡಿ.